ವೀಕ್ಷಕರ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ನಾವು ಈ ನರ್ಸರಿ ಅಂತ ಒಂದು ಕಾನ್ಸೆಪ್ಟ್ ಬಂದ ತಕ್ಷಣ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಭಾಳಷ್ಟು ಗೊಂದಲ ಭಾಳಷ್ಟು ಜನಗಳಿಗಿದೆ. ನಮಗೆ ಶಿವಕುಮಾರ್ ಸ್ವಾಮಿಯವರಿದ್ದಾರೆ, ಅವ್ರದ್ದೇ ಆದಂಥ ಒಂದು ನರ್ಸರಿಯನ್ನು ಮಾಡಿದ್ದಾರೆ. ಅವರು ಈ ಎಷ್ಟು ಅಚ್ಚುಕಟ್ಟಾಗಿ, ಯಾಕೆಂದರೆ ಒಬ್ಬ ರೈತನಾಗಿ ನರ್ಸರಿನ ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ಅವರಿಂದಲೇ ಹೆಚ್ಚು ಮಾಹಿತಿ ಅಂತ ತಿಳ್ಕೊಂಡು ತಗೋಣ. ಶಿವಕುಮಾರ್ ಸ್ವಾಮಿ ನಮಸ್ಕಾರ. ನಿಮ್ಮ ನರ್ಸರಿ ನೋಡ್ತಾ ಬಂದೆ, ಬೆಳಗಿಂದಲೂ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ನನಗೇನು ಹೇಳಿದ್ರೆ ಅದೇ ಥರ ರೈತರುಗಳಿಗೂ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಬೇಕು ನಮ್ಮ ಉದ್ದೇಶ. ನೀವು ನರ್ಸರಿ ಮಾಡೋ ಉದ್ದೇಶ ಏನು, ಯಾಕೆ ಮಾಡಿದ್ರಿ, ಇದರಿಂದ ನಿಮಗೆ ಯಾವ ಥರದಲ್ಲಿ ಜನಗಳಿಗೆ ಕಾನ್ಸೆಪ್ಟ್ ಅನ್ನು ರೀಚ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ. ನಾನು ಬಾರ್ಡೋಲಿ ನೇರಳೆ ಬಗ್ಗೆ ಹೇಳ್ಬಿಟ್ಟಿದ್ದೀನಿ, ಹೆಸರಿನಲ್ಲಿ ಮಹಾರಾಷ್ಟ್ರದ ಬಾರ್ಡೋಲಿ ನೇರಳೆ ಅಂತ. ಆದ್ರೆ ಪ್ರಕೃತಿ ಏನ್ ಮಾಡಿದೆ ಅಂದ್ರೆ ಒಂದೊಂದು ಏರಿಯಾಕ್ಕೂ ಒಂದೊಂದ್ ತರ ನೇರಳೆಯನ್ನ ಕೊಟ್ಟಿದೆ. ನಾವು ಯೂನಿವರ್ಸಿಟಿಗಳು ಮತ್ತೆ ಕೆಲವು ರೆಕಗ್ನೈಸ್ಡ್ ಪರ್ಸನ್ಗಳು ನಾವು ಒಂದಷ್ಟು ವೆರೈಟಿಗಳನ್ನ ಹುಡುಕಿ ಯಾವ ಚೆನ್ನಾಗಿ ಬರುತ್ತೆ ಅದ್ರ ಹೆಸರು ಹೇಳಿ ಬಿಟ್ಬಿಡ್ತೀವಿ. ಆದ್ರೆ ಬೇರೆ ರೈತ ಅದನ್ನ ಮಾಡಕ್ ಹೋದಾಗ ಅದು ಅವನು ಸಿಗಲ್ಲ, ಇದು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಈಗ ನಾನು ಹೇಳ್ದಂತ ಎಷ್ಟೋ ವೆರೈಟಿಗಳನ್ನ ಬೇರೆ ರೈತರು ಹಾಕಿ ಕೈ ಸುಟ್ಕೊಂಡಿರೋದು ನನಗೆ ಗೊತ್ತಾಯ್ತು. ಅದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಅನ್ನೋದು ಗೊತ್ತಾದಾಗ, ಯಾಕೆಂತಾರೆ ಯಾರೇ ಮದರ್ ಪ್ಲಾಂಟ್ ಯಾವ ನರ್ಸರಿನಲ್ಲೂ ಇಲ್ಲ. ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಕೈ ಎಕ್ಸ್ಚೇಂಜ್ ಮಾಡೋದು, ಇನ್ನೊಂದು ರಾಜಮಂಡ್ರಿಯಿಂದಲೋ ವೆಸ್ಟ್ ಬೆಂಗಾಲಿಂದಲೋ ಎಲ್ಲಿಂದನೋ ತರೋದು ಗಿಡನ, ಕೈ ಎಕ್ಸ್ಚೇಂಜ್ ಮಾಡೋದು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಯಾವ ಫೆಮಿಲಿಯರ್ ನೇಮ್ ಇದೆ ಆ ನೇಮ್ ಹೆಸರು ಹೇಳಿ ಇದೇ ಗಿಡ ಅದು ತಗೊಂಡೋಗಪ್ಪ, ರೈತನಿಗೆ ಅದು ಅರ್ಥ ಆಗಲ್ಲ. ಸೊ ಹಾಗಾಗಿ ಅವನು ಯಾವುದು ಬ್ರ್ಯಾಂಡೆಡ್ ವೆರೈಟಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ, ಆ ಕನಸು ರೀಚ್ ಆಗಲಿಲ್ಲ ಅಂದ್ರೆ ಅವ ಆ ಎಕನಾಮಿನ ರೀಚ್ ಆಗಕ್ ಆಗಲ್ಲ. ಸೊ ಇದು ನನಗೆ ಅರ್ಥ ಆದ ತಕ್ಷಣ, ಓ ಈಗ ಕೆಲವರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರು, ಸರ್ ನಿಮ್ಮ ಹತ್ರ ಇಷ್ಟೊಂದು ಮದರ್ ಪ್ಲಾಂಟ್ ಇದಾವಲ್ಲ, ಇದನ್ನೇ ಮದರ್ ಪ್ಲಾಂಟ್ ಮಾಡಿಕೊಂಡು ಯಾಕೆ ನಮಗೆ ಇದರಲ್ಲೇ ಗಿಡ ಮಾಡಿ ನೀವು ಕೊಡಬಾರ್ದು, ನೀವು ಮಾತ್ರ ಚೆನ್ನಾಗಿರ್ಬೇಕು ಅಂತಲ್ಲ. ಯಾಕಂದ್ರೆ ಬೇರೆಯವ್ರಿಗೂ ಅದು ಅದು ಫಸ್ಟ್. ಈಗ ನೀವು ಯಾಕಂದ್ರೆ ನನ್ನ ಹತ್ರನು ಸುಮಾರು ಮರಗಳನ್ನ ಸುಮಾರು ಪ್ರತಿಷ್ಠಿತ ನರ್ಸರಿಗಳಿಂದನೇ ತಂದು ನಾ ಅನ್ಕೊಂಡಿರೋ ಹಣ್ಣು ಅದ್ರಲ್ಲಿ ಬರದೇ ಇದ್ದಾಗ ಅದ್ರ ತಲೆನ ತೆರೆದು ಬಿಟ್ಟು ಮತ್ತೆ ರೀಗ್ರಾಫ್ಟ್ ಮಾಡಿದ್ದೀನಿ, ಕೆನಾಪಿ ವರ್ಕ್ ಅಂತ ಕರಿತೀವಿ ನಾವು ಅದನ್ನ, ರೀಗ್ರಾಫ್ಟ್ ಮಾಡಿ ಮತ್ತೆ ಬರ್ಸ್ಕೊಂಡಿದ್ದೀನಿ ನಮಗೆ ಬೇಕಾಗಿರ್ತಕ್ಕಂಥ ವೆರೈಟಿಗಳನ್ನ. ಸೊ ಅದ್ ನಡೀತಾ ಇರಬೇಕಾದ್ರೆ ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರು, ಯಾಕೆ ನೀವು ತರದಾಕದ್ರಿ ಗಿಡನ, ಅದ ಅಷ್ಟು ದೊಡ್ಡ ಗಿಡನ ಯಾಕೆ ತರದಾಕ್ರಿ, ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂದ್ರೆ 5 ವರ್ಷ 10 ವರ್ಷ ಆದ್ಮೇಲೆ ಅದ್ ನಮಗೆ ಏನು ಉಪಯೋಗ ಇಲ್ಲ. ಹಾಗಾಗಿ ಅದನ್ನ ಕಡಿದು ಮತ್ತೆ ಮರುಬಳಕೆ ಮಾಡ್ಕೊಳ್ಳೋದು ಹೇಗೆ ಏನೋ ಚಿಂತನೆ ಬಂದಾಗ ಟಾಪ್ ವರ್ಕ್ ಅಂತ ಬಂತು. ಆದ್ರೆ ಈಗ ನನಗೇನೋ ಕಸುಬು ಗೊತ್ತಿರೋದ್ರಿಂದ ಟಾಪ್ ವರ್ಕ್ ಮಾಡ್ತೀನಿ, ಆದ್ರೆ ಬೇರೆ ಏನ್ ಮಾಡಕ್ ಸಾಧ್ಯ, ಇದು ಪ್ರಶ್ನೆ ಆಗೋಕತ್ತು. ಆಗ ನಮಗೆ ಗೊತ್ತಾದ್ದೇನು ಅಂತಾರೆ, ನಮ್ಮ ಹತ್ರ ಏನು ಒಳ್ಳೆ ವೆರೈಟಿ ಸಕ್ಸಸ್ಫುಲ್ ಬ್ರ್ಯಾಂಡೆಡ್ ವೆರೈಟಿಗಳಿದ್ದಾವೆ ಅದನ್ನ ನಾವೇ ಸ್ವಂತ ಗ್ರಾಫ್ ಮಾಡಿ ಒಳ್ಳೆ ಗಿಡಗಳನ್ನ ಉತ್ತಮ ದರ್ಜೆಯ ಗಿಡಗಳನ್ನ ನಾವು ಕೊಡೋಣ ಅಂತ ಶುರು ಮಾಡಿದ್ವಿ. ಆಗ ಶುರುವಾದದ್ದು ಈ ಜರ್ನಿ. ಖಂಡಿತ. ಸೊ ಈಗ ನಾವೇನ್ ಮಾಡ್ತಾ ಇದ್ದೀವಿ, ಸೀಬೆ ಮಾವು ಮತ್ತೆ ಏನೇನು ರೇಂಜ್ ಸಿಗುತ್ತೆ? ಸೊ ನನ್ನ ಹತ್ರ ಹೆಚ್ಚು ಕಡಿಮೆ ಈಗ ಒಂದು 40-50 ವೆರೈಟಿ ಹಣ್ಣಿನ ಗಿಡಗಳಿದ್ದಾವೆ. 40-50 ವೆರೈಟಿ ಇದೆ. ಮೇಜರ್ ಆಗಿ ನಾವು ಬಟರ್ಫ್ರೂಟ್ ನ ಕಾನ್ಸಂಟ್ರೇಟ್ ಮಾಡಿ. ಇದು ಮೊದಲನೇ ಹಂತದಲ್ಲಿ ನಾವು ಬೀಜವನ್ನ ಹಾಕಿ ಬಟರ್ಫ್ರೂಟ್ ಅನ್ನ ಬೆಳೆಸ್ಕೋತೀವಿ. ಇದು ಬೆಳೆದ ನಂತರ ಎರಡನೇದಾಗಿ ನಾವು ಏನ್ ಮಾಡ್ತೀವಿ, ಉತ್ತಮ ದರ್ಜೆಯ ಹಣ್ಣಿನಗಳನ್ನ ಗುರುತಿಸಿರೋ ಗಿಡಗಳಲ್ಲಿ ಸಯನ್ನ ತಗೊಬಂದು ಇದಕ್ಕೆ ನಾವು ಕಸಿ ಕಟ್ತೀವಿ. ಸೊ ಇದು ಕಸಿ ಕಟ್ಟದ ಒಂದು ತಿಂಗಳ ನಂತರ ನೋಡ ಆ ಎಂಡಲ್ ಇದೆಯಲ್ಲ ಆ ರೀತಿ ಆ ಸ್ಟೇಜ್ ಬರ್ತಾರೆ. ಈ ಹಂತದಲ್ಲಿ ಬಂದಾಗ ನಾವು ಕಸಿ ಕಟ್ಟೋದಕ್ಕೆ ಶುರು ಮಾಡೋದು. ಇದು ಕಸಿ ಕಟ್ಟಕ್ಕೆ ಸಿದ್ಧ ಆಗಿರ್ತಕ್ಕಂತ ಗಿಡಗಳು. ಇದು ಒಂದೊಂದು ಬ್ಯಾಚ್ ಅಲ್ಲಿ 300 ಗಿಡ ಇದಾವೆ. ಸೊ ಈ ಬ್ಯಾಚ್ ಆದ ತಕ್ಷಣ ನಾವೇನ್ ಮಾಡ್ತೀವಿ, ಇಲ್ಲಿ ಕಸಿ ಕಟ್ಟಿ ಒಂದ್ ತಿಂಗಳ ನಂತರ ನೋಡಿ ಈ ಡೇಟಲ್ಲಿ ಕಸಿ ಕಟ್ಟಿ ಇಲ್ಲಿ 6ನೇ ತಿಂಗಳು 6ನೇ ತಾರೀಕು ನಾವು ಕಸಿ ಕಟ್ಟಿರ್ತೀವಿ. ಸೊ ಒಂದ್ ಮಂತ್ಗೆಲ್ಲ ಇದು ಕಣ್ಣು ಓಪನ್ ಆಗುತ್ತೆ. ಮತ್ತೆ ಯಾವ ಗಿಡದಿಂದ ತಗೊಂಡ್ವಿ ಬೀಜಿ? ಬೀಜಿ ಅಂದ್ರೆ ಆದ್ರ ನಂದು ಕೊಡೋದು, ನಾವು ಯಾವ ಏರಿಯಾದಿಂದ ತಗೊಂಡ್ಬಂದ್ವಿ ಆ ರೀತಿ ನೋಡಿ. ಇದರಲ್ಲೂ ಅಷ್ಟೇ ಎಲ್ ಜಿ ಇದು ಲಾಂಗ್ ಗ್ರೀನ್ ಅಂತ. ಸೊ ಆ ರೀತಿ ನೋಡಿ, ಇದು ಕಸಿ ಕಟ್ಟಿರೋದು ಈ ರೀತಿ ಪ್ರತಿಯೊಂದಕ್ಕೂ ನಮ್ದೇ ಆದ ಕೋಡ್ ವರ್ಡ್ಗಳನ್ನ ಹಾಕೊಂಡು ನಾವು ಅದನ್ನ ಸಿಸ್ಟಮಿಕ್ ಆಗಿ ಬೆಳೆಸ್ತೀವಿ. ಈ ರೀತಿ ಇದರಲ್ಲೂ ಕೂಡ ಸುಮಾರು ಫೇಲ್ಯೂರ್ಸ್ ಆಗ್ತವೆ, ಏನು ಬೀಜಗಳು ಫೇಲ್ಯೂರ್ ಆಗೋದು, ಮೊಳಕೆ ಅಂತಲೇ ಕಸಿ ಕಟ್ಟಿದ ಮೇಲೆ ಫೇಲ್ಯೂರ್ ಆಗೋದು ಹಾಗೆ ಆಗುತ್ತೆ.
ಸೋ ಇದರಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ರೂ ಸ್ಟಾಕ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡ ಪ್ಯಾಕೆಟ್ ಅಲ್ಲಿ ಹಾಕಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋದಕ್ಕೋಸ್ಕರ ಇದರಲ್ಲಿ ಈಗ ನರ್ಸರಿಗೆ ರೆಡಿ ಇದೆ ಇದು ಹಾ ನರ್ಸರಿ ಕಸಿ ಕಟ್ಟೋದಕ್ಕೆ ರೆಡಿ ಇರತಕ್ಕಂತದ್ದು ಈ ಈ ಅಂತದಿಂದ ನಾವೇನ್ ಇದೊಂತರ ಇದು ಹಾಸ್ಪಿಟಲ್ ಇದ್ದಂಗೆ ಇಲ್ಲಿಂದ ನಾವು ಮತ್ತೆ ಅದನ್ನಿಗೆ ಹೊರಗಡೆ ಹಾಕ್ತೀವಿ ಬಿಸಿಲಿಗೆ ಸನ್ಲೈಟ್ ಗೆ ಅಲ್ಲಿ ಅದು ಒಂದು 15 20 ದಿನ ಅದು ಬಿಸಿಲಲ್ಲಿ ಆ ತಾಪಮಾನಕ್ಕೆ ಹಾರ್ಡ್ನಿಂಗ್ ಆಗಬೇಕು ಹಾರ್ಡ್ನಿಂಗ್ ಅಂತ ಕರೀತೀವಿ ಆ ಹಾರ್ಡ್ನಿಂಗ್ ಆದ್ಮೇಲೆ ರೈತರು ತಗೊಂಡೋಗಿ ಹಾಕಿದ್ರೆ ಅವರಲ್ಲಿ ಮಾರ್ಟಿಲಿಟಿ ಕಡಿಮೆ ಆಗುತ್ತೆ ಬಿಸಿಲಿದ್ರೂ ಅದು ತಡ್ಕೊಳ್ಳುತ್ತೆ ಸೋ ಹಾಗಾಗಿ ಪ್ರತಿ ಹಂತದಲ್ಲೂ ರೈತರು ಗಿಡಗಳನ್ನು ಪರ್ಚೇಸ್ ಮಾಡೋದ್ರಿಂದ ಹಿಡಿದು ನೆಡತವನಿಂದ ಹಿಡಿದು ಅದು ಪ್ರೊಡಕ್ಷನ್ ಆಗೋ ತನಕ ನಾವೇನ್ ಮಾಡಬೇಕು ತುಂಬಾನೇ ಕೇರ್ ತಗೊಂಡು ನಾವು ಮಾಡದ್ದೆ ಆದ್ರೆ ತುಂಬಾ ಈಸಿಲಿ ಮಾಡಬಹುದು ಎಷ್ಟೋ ಜನ ನಮ್ಗೆ ಸರ್ ನಿಮ್ಮ ಹತ್ರ ಯಾವುದು ನುಗ್ಗೆ ಗಿಡ ಇದೆಯಾ ಎಷ್ಟೋ ಜನ ನಿಮ್ಮ ಹತ್ರ ಪಪ್ಪಾಯ ಗಿಡ ಇದೆಯಾ ಅಂತ ಕೇಳ್ತಾರೆ ಆದ್ರೆ ನಾನದೇನು ಅಂತಂದ್ರೆ ಪಪ್ಪಾಯ ಗಿಡ ನೆಡ್ಬೇಕಾದ್ರೆ ಅದರ ವಿತಿನ್ 35-40 ಡೇಸ್ ಒಳಗಡೆ ನೆಡಬೇಕು ಅದು ಯಾವ್ದೋ ರೀತಿಲಿ ಮಾಡಿ ಇಟ್ಕೊಂಡು ಅದು ಎಷ್ಟೋ ದಿನ ಆದ್ಮೇಲೆ ನೆಡಕ್ ಆಗಲ್ಲ ಈಲ್ಡ್ ಸರಿಯಾಗಿ ಬರಲ್ಲ ಹಾಗಾಗಿ ಪ್ರತಿಯೊಂದು ಗಿಡನು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಾಗ ನಿಮ್ಗೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬರುತ್ತೆ ಈಗ ನೋಡಿ ಈಗ ಆರ್ಡರ್ ಇರೋದ್ರಿಂದ ಈ ಗಿಡನ ದಷ್ಟ ಪುಷ್ಟವಾಗಿ ಬೆಳೆಸಿದೀವಿ ನೋಡಿ ಎಷ್ಟು ಸ್ಟಮ್ ಎಷ್ಟು ಇನ್ನೊಂದು 1 ತಿಂಗಳು 2 ತಿಂಗಳು ಬಿಟ್ಟು ಈಗ ಪ್ಲಾಂಟೇಶನ್ ಮಾಡ್ಕೊಂಡು ಹೌದು ಇದು ಈಗ ನಾವು ಕಸಿ ಕಟ್ತೀವಿ ಇನ್ನೊಂದು ವಾರದಲ್ಲಿ ಇದಕ್ಕೆ ಕಸಿ ಕಟ್ತೀವಿ ಇನ್ನೊಂದು ತಿಂಗಳಲ್ಲಿ ಅದು ಆ ರೀತಿ ಮೊಳಕೆ ಬರ್ತದೆ ಇಪ್ಪನ ಆಫ್ಟರ್ ಇನ್ನೊಂದು ತಿಂಗಳಲ್ಲಿ ಇದು ನೆಡಕ್ಕೆ ಯೋಗ್ಯವಾದಂತಹ ಗಿಡ ಆಗುತ್ತೆ ನಾವು ಇದಕ್ಕೆ ಇದನ್ನು ಕಸಿ ಕಟ್ಟೋದಕ್ಕೆ ಅಂತಾನೆ ರೂಸ್ಟ್ ಹಾಕಿ ಅಂತಾನೆ ಬೇರೆ ಗಿಡಗಳನ್ನ ನಾವು ಬಳಸ್ಕೊತೀವಿ ಬೀಜಗಳನ್ನ ಬಳಸ್ಕೊತೀವಿ ನಾವು ನಿಮ್ಮಲ್ಲಿ ಏನೇನು ತರದ ಇವು ಸಿಗುತ್ತೆ ನಮಗೆ ಮೇಜರ್ ಆಗಿ ಸೀಬೆ ಬಟರ್ ಫ್ರೂಟ್ ನಿಂಬೆ ಮೂಸುಂಬೆ ಮಾವು ಮಾವಲ್ಲಿ ಎಷ್ಟು ವೆರೈಟಿ ಇದೆ ಮಾವಲ್ಲಿ ಹೆಚ್ಚು ಕಡಿಮೆ ನನ್ನ ಹತ್ರ 9 ವೆರೈಟಿ ಇದೆ ಮಾವಲ್ಲಿ ಹೌದು ಯಾವುದು ಆಲ್ಫಾನ್ಸ ಇದೆ ಮಲ್ಲಿಕಾ ಇದೆ ದಶೇರಿ ಇದೆ ಇಮಾಮ್ ಪಸಂದ್ ಇದೆ ಯಾಕೆ ನಾನು ಇಮಾಮ್ ಪಸಂದ್ ಮತ್ತೆ ದಶೇರಿನ ಇತ್ತೀಚೆಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಆಲ್ಫಾನ್ಸ್ ಅನ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ತುಂಬಾ ಜನ ಹಾಕಿದ್ದಾರೆ ಜನ ಚೇಂಜಸ್ ಕೇಳ್ತಾ ಇದಾರೆ ಅದಕ್ಕಾಗಿ ಜನ ಹೊಸ ಟೇಸ್ಟ್ ನ ಎಂಜಾಯ್ ಮಾಡೋಕೆ ಸ್ಕೋಪ್ ಇದೆ ಈಗ ನಾನೇ ಏನು ಅಪಾರ್ಟ್ಮೆಂಟ್ ಗಳಿಗೆ ಗಿಡ ಕೊಡೋದು ಹಣ್ಣುಗಳನ್ನ ಕೊಡೋದಕ್ಕೆ ಹೋದಾಗ ಹೊಸ ವೆರೈಟಿ ಆದ್ರೆ ಬಾರಿ ಇಷ್ಟಪಟ್ಟು ತಗೋತಾರೆ ದಶೇರಿ ಹಣ್ಣನ್ನ ತುಂಬಾ ಚೆನ್ನಾಗಿ ಇಷ್ಟ ಮಾಡ್ತಾರೆ ಮತ್ತೆ ಇನ್ನೊಂದು ಕಾಲಪ್ಪಾಡಿ ಅಂತ ಇದೆ ತಮಿಳ್ನಾಡು ವೆರೈಟಿ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಮತ್ತೆ ಪಂಡೂರ್ ಮ್ಯಾಂಗೋ ಅಂತ ಇದೆ ಆಂಧ್ರದ್ದು ವೆರೈಟಿ ಅದು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಈ ರೀತಿ ಮ್ಯಾಂಗೋದಲ್ಲಿ ಬಂದ್ರೆ ಮೂಸುಂಬೆ ಮೂಸುಂಬೆನಲ್ಲಿ ತುಂಬಾ 2-3 ವೆರೈಟಿಗಳಿದ್ದಾವೆ ನಮ್ಮ ಹತ್ರ ಇದಾವೆ ಆಯಾ ವಾತಾವರಣಕ್ಕೆ ಆಗ ಅಂತವನಿಗೆ ನಾವು ಸಜೆಸ್ಟ್ ಮಾಡಬಹುದು ನಿಂಬೆ ನಿಂಬೆನಲ್ಲಿ ಉತ್ತರ ಪ್ರದೇಶದಲ್ಲಿ ವರ್ಷ ಪೂರ್ತ ಬಿಡೋ ಅಂತ ಒಂದು ವೆರೈಟಿ ಇದೆ ಅದನ್ನ ಈ ಸರಿ ತರ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ವರ್ಷ ಪೂರ್ತಿ ಅವ್ನಿಗೆ ಆದಾಯ ಬರಬೇಕು ನಾವಿಲ್ಲಿ ನಿಂಬೆ ಇರುತ್ತೆ ವರ್ಷ ಪೂರ್ತಿ ನಿಂಬೆ ಇರುತ್ತೆ ವರ್ಷಕ್ಕೆ 3 ಸತಿ ಹಣ್ಣು ಬಿಡುತ್ತೆ ಈ ಪೀಚು ಹೂವು ಎಲ್ಲ ಅಟ್ ಎ ಟೈಮ್ ಅದರಲ್ಲಿ ಕಂಟಿನ್ಯೂ ಕೀಪಿಂಗ್ ಕ್ವಾಲಿಟಿನೂ ಇದೆ ಈಗೇನ್ ನಾವು ಇಲ್ಲಿ ಬಿಜಾಪುರ ಕಾಜ್ಗಿ ಬಾಲಾಜಿ ಆಂಧ್ರದ ಬಾಲಾಜಿ ಏನಿದೆ ಅದಕ್ಕೇನು ಅದು ಕಮ್ಮಿ ಇಲ್ಲ ಸೊ ನಮ್ಮ ಹತ್ರ ಅದ್ರ ಮದರ್ ಪ್ಲಾಂಟು ಇದೆ ಸೊ ನನ್ನಲ್ಲಿ ಇಟಾಲಿಯನ್ ಲೈಮು ಇದೆ ಸೀಡ್ಲೆಸ್ ಲೈಮ್ ಇದೆ ನಾವೆಲ್ಲವನ್ನ ನೋಡಿದಾಗ ನಮ್ಮ ವಾತಾವರಣದಲ್ಲಿ ಇದು ಯಾವ ಚೆನ್ನಾಗಿ ಬರುತ್ತೆ ಅದನ್ನ ನಾವು ಇಲ್ಲಿಗೆ ಯಾಕೆ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಸೊ ಹಾಗಾಗಿ ನಾನು ಬೇರೆ ಬೇರೆ ವೆರೈಟಿಗಳನ್ನ ಅಷ್ಟೊಂದು ವೆರೈಟಿಗಳನ್ನ ಹಾಕೊಂಡಿರೋದು ನೇರ್ಲೆ ಇಂಪಾರ್ಟೆಂಟ್ ಆಗಿ ಡ್ರೈ ಲ್ಯಾಂಡ್ ಅಲ್ಲಿ ಮಾಡ್ತಕ್ಕಂಥವ್ರಿಗೆ ಸೊ ಇವತ್ತು ಕೆಜಿ 60-70 ರೂಪಾಯಿ ಹೋಲ್ಸೇಲ್ ರೇಟು ನಾವು ಹೇಳ್ತಿರ್ತಕ್ಕಂಥದ್ದು 150-200 ಅದು ನಮಗೆ ಸಿಗಲ್ಲ 60-70 ರೂಪಾಯಿ ಸಿಕ್ಕಿದ್ರೆ ಓಕೆ ನಾ ಇನ್ನೊಂದೇನು ಅಂದ್ರೆ ಕೊನೆಗೆ ನೇರ್ಲೆ ಹಣ್ಣಿಗೆ ನೀವು ಮಾರಕ್ ಆಗಲಿಲ್ಲ ಅಂದ್ರೆ ಬೀಜ ಮಾರಿದ್ರು 60-70 ರೂಪಾಯಿ ಅದೇ ಇವತ್ತು ಯಾವುದೋ ನೇರ್ಲೆ ಹಣ್ಣಿನ ಬೀಜನ ಆಯುರ್ವೇದಿಕ್ ಕಂಪನಿಗಳಿಗೆ ಮಾರಿದ್ರೆ ನಿಮಗೆ ಅಷ್ಟು ದುಡ್ಡಿದೆ ಸೊ ಹಾಗಾಗಿ ಡ್ರೈ ಲ್ಯಾಂಡ್ಗೆ ವೆಟ್ ಲ್ಯಾಂಡ್ಗೆ ಆ ರೀತಿ ಮತ್ತೆ ಇನ್ನೊಂದು ತೆಂಗು ನಾನು ಬೇರೆ ಬೇರೆ ಕಡೆಯಿಂದ ಒಳ್ಳೊಳ್ಳೆ ಮದರ್ ಪ್ಲಾಂಟ್ ಇರೋರ ಹತ್ರ ಹೋಗಿ 40-60 ವರ್ಷ ಕೆಲವರೆಲ್ಲ ಏನ್ ಮಾಡ್ತಾರೆ ತೆಂಗಲ್ಲಿ 60 ವರ್ಷ ಆಗಿರ್ಬೇಕು 70 ವರ್ಷ ಆಗಿರ್ಬೇಕು ಅವು ಮುದುಕ ಆಗ್ಬಿಟ್ಟಿರ್ತವೆ ಯಾವುದೇ ಗಿಡ ಸರ್ಟನ್ ಮಿಡ್ಲೇಜ್ ಅಲ್ಲಿ ನಾವು ಬೀಜಗಳನ್ನ ಸೆಲೆಕ್ಟ್ ಮಾಡಬೇಕು ಏನಿದ್ರು 30 ವರ್ಷದಿಂದ 50 ವರ್ಷದ ಒಳಗಿರ್ತಕ್ಕಂಥದ್ದಲ್ಲಿ ಅದು ಯಾಕಂದ್ರೆ ಪರ್ಫಾರ್ಮೆನ್ಸ್ ಏಜ್ ಅದು ಕೆಲವರು ಹೇಳ್ತಾರೆ ನನ್ನದು ಅಡಿಕೆ 90 ವರ್ಷ ಆಗ್ಬಿಟ್ಟದೆ 100 ವರ್ಷ ಆಗ್ಬಿಟ್ಟದೆ ನಿಮ್ಮ ಹತ್ರ ಬಂದ್ರೆ 3 ವರ್ಷಕ್ಕೆ ಕಾಯ್ಬಿಟ್ಬಿಡುತ್ತೆ ಅದು ಮುದುಕಾಗೋಗಿದಾಗ ಏನ್ ಪರ್ಫಾರ್ಮ್ ಮಾಡ್ಸಕ್ಕಾಗುತ್ತೆ ಅದ್ರ ಕೈಲಿ ನಾನದೇನು ಅಂತಂದ್ರೆ ಈಗ ಸೀಬೆ ಗಿಡ ತನ್ನ ಜೀವಿತಾವಧಿನಲ್ಲಿ 15 ವರ್ಷದ ತನಕ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಐ ಹೀಲ್ಡ್ ಕೊಡ್ತದೆ ಆಗ ನಾವು ಅದರಲ್ಲಿ ಸಯನ್ ತಕೊಂಡು ಮಾಡಿದ್ರೆ ಈ ಕೊಟ್ಟವನಿಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸೊ ನಾವು ಅತಿ ಜನದ ಉತ್ಪ್ರೇಕ್ಷೆ ಏನಾಗೋಗಿದೆ ಅಂತಂದ್ರೆ ಅತಿ ಏಜ್ ಆಗಿರೋದ್ರಿಂದ ಮರದಿಂದ ತಕೊಬಿಟ್ರೆ ಅತಿ ಈಲ್ಡ್ ಬಂದ್ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆ ಅದು ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ ಅಂತಂದ್ರೆ ಅದ್ರ ಮಿಡಲ್ ಏಜ್ ಅಲ್ಲಿ ನಾವು ತಗೋಬೇಕು ಅದಕ್ಕೆ ಎಲ್ಲ ಅಂಶಗಳನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಆಗಿರುತ್ತೆ
ಸೊ ಅಂತ ಉತ್ತಮ ದರ್ಜೆಯ ಬೀಜಗಳನ್ನು ಮತ್ತು ತಳಿಗ ಸಯನ್ಗಳನ್ನು ನಾವು ಕಲೆಕ್ಟ್ ಮಾಡಿ ಗಿಡಗಳನ್ನು ಮಾಡಿಕೊಟ್ಟದ್ದೇ ಆದರೆ ಹೋದಂಥ ರೈತನು ಕೂಡ ನಾವು ಅವನಿಂದ ಒಳ್ಳೆಯ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಮತ್ತು ಮಾರುಕಟ್ಟೆಗೆ ಹೋದಾಗ ಅವನ ಹಣ್ಣಿನ ಗುಣಮಟ್ಟದ ಮೇಲೇ ಅವನು ರೇಟ್ ಸಿಗೋದು ಸಿಗೋದು ಕರೆಕ್ಟ್. ಕ್ವಾಲಿಟಿ ಕ್ವಾಲಿಟಿ ಇರಬೇಕು. ಈಗ ಕಾಂಪಿಟೇಟಿವ್ ಕ್ವಾಲಿಟಿ ಇರಬೇಕು ಇದ್ರೆ ಮಾತ್ರ. ಹೌದು, ಈಗ ನಾನೇ ಸಪೋರ್ಟ್ ಬೆಳೆದಾಗ ಯಾರೂ ಈಗ ನಾನೇ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆರ್ಗ್ಯಾನಿಕ್ ಅಂಗಡಿಗೆ ತಗೊಂಡೋಗಿ ಕೊಟ್ಟಾಗ ಕಾಲಿಪಟ್ಟಿ ಸಪೋರ್ಟಕ್ಕೆ ನನ್ನ ಮುಂದೆನೆ ನನ್ನಕ್ಕೆ 22 ರೂಪಾಯಿ ರೈಟ್ ಹಾಕಿದ್ರು. ಬೆಂಗಳೂರು ತಗೊಂಡೋಗಿದ್ದೀನಿ ಇಲ್ಲಿಂದ. ಅದೇ ಪಿ ಕೆ ಎಂ 3 ವೆರೈಟಿಗೆ 57 ರೂಪಾಯಿ ಹಾಕಿದ್ರು. ಯಾಕೆ ಸರ್ ಅಂತ ಕೇಳಿದ್ರೆ ಇದು ದಪ್ಪ ಅದ ಎನ್ನ. ಆದರೆ ಕ್ವಾಲಿಟಿ ವೈಸ್ ನೋಡಿದಾಗ ಇವತ್ತು ನಾನು ಕೊಡ್ತಾ ಇದ್ದೀನಿ 50 ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ. ಯಾಕೆ ಅಂದರೆ ನಾನು ಕ್ವಾಲಿಟಿನ ಅರ್ಥ ಮಾಡಿಸ್ತೆ. ನನ್ನ ಹಣ್ಣಿಂದು ಕ್ವಾಲಿಟಿ ಯಾವುದು ಟೇಸ್ಟ್ ಇದೆ, ಪಿ ಕೆ ಎಂ ಟೇಸ್ಟ್ ಇದೆಯಾ, ಕಾಲಪಡಿ ಕಾಲಪಟ್ಟಿ ಸಪೋಟ ಟೇಸ್ಟ್ ಇದೆಯಾ ಅನ್ನೋದನ್ನ ಎಲ್ಲರಿಗೂ ಅರ್ಥ ಮಾಡಿಸ್ತೆ. ಈಗ ಆ ಅರ್ಥ ಮಾಡಿಸ್ತಿದ್ದರ ಪರಿಣಾಮ ನನ್ನ ಹಣ್ಣಿಗೆ ಎಲ್ಲ ಕಡೆ ಡಿಮ್ಯಾಂಡ್ ಬಂದಿದೆ. ಹೌದು, ಪ್ರತಿ ಸ್ಟೆಪ್ಪಲ್ಲೂ ನಾವು ಸ್ಟ್ರಗಲ್ನನ್ನು ಎದುರಿಸ್ಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗ ಅದೇನು ಅನ್ಸಲ್ಲ, ಕಷ್ಟಪಟ್ಟಂತೂ ಮಾಡಬಾರ್ದು ಕೆಲಸನ. ಸೊ ಆಗ ನಮಗೆ ಇಷ್ಟಪಟ್ಟು ಮಾಡಿದಾಗ ಹೊಸ ಥಾಟ್ಸ್ಗಳು ರಿಲೀಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ಜರ್ನಿ ತುಂಬಾ ಚೆನ್ನಾಗಿದೆ. ಇದು ಒಂಥರ ಶಿವಕುಮಾರ ಸ್ವಾಮಿ ಒಳ್ಳೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ದೆ. ಯಾಕಂದರೆ ನರ್ಸರಿ ಮಾಡುವಂಥದ್ದು ಸುಮ್ಮನೆ ಮಾಡುವಂಥ ಕೆಲಸ ಅಲ್ಲ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿರ್ತಕ್ಕಂಥ ಜವಾಬ್ದಾರಿ ಜವಾಬ್ದಾರಿ ಕೆಲಸ ಅದು. ಯಾಕಂದರೆ ಮುಂದಿನ ಜನ್ರೇಷನ್ಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಶಿವಕುಮಾರ ಸ್ವಾಮಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ವಲ್ಪ ದಯಮಾಡಿ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ. ನಮಸ್ತೆ ವೀಕ್ಷಕರೇ, ನಾನು ಹೇಳೋದೇನು ಅಂತಂದರೆ ಪ್ರತಿಯೊಂದು ನರ್ಸರಿಗಳಲ್ಲೂ ನೀವು ಯೋಚನೆ ಮಾಡಿ ನಿಮಗೆ ನಂಬಿಕೆಸ್ಥರಿಂದ ಮಾತ್ರ ಗಿಡನ ಪರ್ಚೇಸ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಎಲ್ಲ ಶ್ರಮಗಳು ಅಂತಿಮ ದಿನಗಳಲ್ಲಿ ವ್ಯರ್ಥ ಆಗಿಬಿಡ್ತದೆ. ಅದು ನಾನು ಯಾಕೆಂತಾರೆ, ನಾನು ಇಷ್ಟೊಂದು ವೆರೈಟಿಗಳನ್ನು ಕಲೆಕ್ಟ್ ಮಾಡೋಕ್ಕೆ ಆಲ್ ಓವರ್ ಇಂಡಿಯಾನ ನಾನು ಸುತ್ತಿದ್ದೀನಿ. ಒಂದು ವೆರೈಟಿ ನೇರ್ಲೆ M5 ಅನ್ನೋದನ್ನ ಈಗ ಹುಡುಕೋದಕ್ಕೆ ನಾನು 35,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಉತ್ತರ ಪ್ರದೇಶಕ್ಕೆ ಹೋಗಿದ್ದೀನಿ. ಏನು ಸೀತಾಫಲ ಹಣ್ಣನ್ನು ಚೆನ್ನಾಗಿ ಬೆಳಿಬೇಕು ನಮ್ಮ ಡ್ರೈ ಲ್ಯಾಂಡಲ್ಲಿ, ಇನ್ಯಾವುದು ಸಿಗಲ್ಲ ಅಂತ ಅನ್ನೋದನ್ನು ಹುಡುಕಕ್ಕೆ ಮಹಾರಾಷ್ಟ್ರಗೆಲ್ಲ 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಅದ್ರ ಮಾರ್ಕೆಟು ಅದ್ರ ಬೆಳವಣಿಗೆ ಇದನ್ನೆಲ್ಲ ನೋಡಿದ್ದೀನಿ. ಹಾಗೆ ನೀವೇನೇ ಮಾಡೋದಾದರೂ ಒಬ್ಬರನ್ನ ಕಾಪಿ ಮಾಡಬೇಡಿ. ಪ್ರಕೃತಿ ವಿಸ್ತಾರವಾಗಿದೆ, ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ನೋಡಿ, ಇನೋವೇಟಿವ್ ಆಗಿ ಯೋಚನೆ ಮಾಡಿ ನಿಮ್ಮದೇ ಸೆಲ್ಫ್ ಥಿಂಕಿಂಗನ್ನು ಬೆಳೆಸ್ಕೊಂಡು ಹೊಸ ಹೊಸ ಆಯಾಮಗಳನ್ನು ಅಗ್ರಿಕಲ್ಚರಲ್ಲಿ ಹುಟ್ಟಾಕಿದಾಗ ಹೊಸ ಆರ್ಥಿಕತೆ ಉಂಟಾಗುತ್ತೆ ಅದರಲ್ಲಿ. ಹಾಗಾಗಿ ಉತ್ತಮವಾದಂಥ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಯಾವುದೇ ಒಂದು ಗಿಡಗಳನ್ನು ಹಾಕಬೇಕಾದ್ರೂ ಪರ್ಟಿಕ್ಯುಲರ್ ಆಗಿ ಮದರ್ ಪ್ಲ್ಯಾಂಟ್ ಇದೆಯಾ, ಅವರು ಸ್ವಂತ ತಯಾರು ಮಾಡ್ತಾ ಇದ್ದೀರಾ ಅಥವಾ ಕೈ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲವನ್ನು ನೀವು ಕೃತಕ ನೋಡಿ ಅನಂತರ ಮಾಡಬೇಕು. ಎಷ್ಟೋ ಜನ CBNA ಆಗ್ತಾ ಇದ್ದಾರೆ, ಈಗ 100,000 ರೂಪಾಯಿ ಎಲ್ಲ ಆಗ್ತಾ ಇರತಕ್ಕಂಥದ್ದು ಕ್ಲೂನಿಂಗ್ ಟೆಕ್ನಾಲಜಿ ಅಂದರೆ IBN ಕೆಮಿಕಲ್ ಹಾಕಿ ಅದ್ರ ಬೇರ್ನ ಡೆವಲಪ್ ಮಾಡಿರ್ತಾರೆ. ಅದು ಇವ್ರಿಗೆ 20 ರೂಪಾಯಿ 30 ರೂಪಾಯಿ ಸಿಕ್ಬಿಡುತ್ತೆ. ಆದರೆ ಗಿಡ 7 ವರ್ಷಕ್ಕೆ ಸತ್ತೋಗುತ್ತೆ. ಅದನ್ನು ಬದುಕಿಸ್ಕೊಳ್ಳೋಕೆ ಇವನು ಟ್ರೈಕೋಡರ್ಮಾ ಸೂಡೋಮಾನಸು ಕೆಮಿಕಲ್ಲು ಎಲ್ಲವನ್ನ ಕೊಟ್ಟು ಇವ ಅದನ್ನು ಬದುಕಿಸ್ಕೋಬೇಕು. ಇದೊಂಥರ ICU ಪೇಷೆಂಟ್ ಥರ. ಸೊ ಇದೆಲ್ಲ ಆದ ಹಾಗಾಗಿ ಯಾವ ಗಿಡವನ್ನು ಹಾಕಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದು ಆ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾಗಳನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಿದ್ವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದಕ್ಕೆ ಏನು ನರ್ಸರಿ ಲೆವೆಲಲ್ಲಿ ನಾವು ಬೇರೆ ಬೇರೆ ಅಂತ್ಯಕ್ಕೆ ನಾವು ಹೋಗೋದ್ರಿಂದ ಅದೇನೈತೆ ಪ್ರೊಡಕ್ಷನ್ ಪ್ಲೇಸು ಇಲ್ಲೇನೋ ನಾವು ಪಾಸ್ ಮಾಡಿ ಅವ್ರಿಗೆ ಕೊಡ್ತೀವಿ. ಆದರೆ ರೈತ ಅದನ್ನು ಲೈಫ್ ಲಾಂಗು ಎದುರಿಸ್ಬೇಕು. ಒಂದು 4 ವರ್ಷ 5 ವರ್ಷ ಗಿಡ ಬೆಳೆದ ನಂತರ ಅದು ಸತೋಯ್ತ ಆದ ಅಂತಂದರೆ ಹೊಟ್ಟೆ ಉರಿಯುತ್ತೆ. ಅವನ ಎಫರ್ಟು, ಅವನ ಎಕನಾಮಿ ಎಲ್ಲ, ಅವನ ಕನಸು ಎಲ್ಲ ಒಟ್ಟಿಗೆ ಸತ್ತೋಗುತ್ತೆ. ಹಾಗಾಗಿ ಈ ನರ್ಸರಿ ಕೆಲಸ ಅಂದರೆ ನನ್ನ ಪ್ರಕಾರ ಅದೊಂದು ಜವಾಬ್ದಾರಿ. ನಾವು ಅವನ ಕನಸುಗಳನ್ನು ಕಟ್ಟೋಕ್ಕೆ ನಾವು ಸಪೋರ್ಟರ್ ಆಗಿರ್ತೀವಿ ಹೊರತು ನಾವು ಇನ್ನೇನು ಅಲ್ಲ. ಸೊ ಆ ಜವಾಬ್ದಾರಿನಿಗೆ ನಾವು ಸರಿಯಾದ ರೀತಿಯಲ್ಲಿ ಕ್ಯಾರಿ ಮಾಡಿದಾಗ ಮಾತ್ರ ನಾವು ಆ ರೈತನನ್ನು ಸರಿಯಾದ ರೀತಿ ದಿಕ್ಕಿನಲ್ಲಿ ತಗೊಂಡೋಗೋಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಕಷ್ಟ ಆಗುತ್ತೆ. ಹಾಗಾಗಿ ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ 6 ಬಾರಿ ಯೋಚನೆ ಮಾಡಿ ಆನಂತರ ನೀವು ಡಿಸಿಷನ್ನ ತಗೊಳ್ಳಿ. ಮತ್ತು 16 ವಿಚಾರಗಳನ್ನು ಒಂದು ಈಗ ನಾನು ಒಂದು ಕೆಲಸ ಮಾಡಬೇಕಾದ್ರೆ 1 ವರ್ಷದಿಂದನೂ ಯೋಚನೆ ಮಾಡ್ತೀವಿ. ಹಾಗೆ ಯೋಚನೆ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ರೀಥಿಂಕ್ ಮಾಡಿ ಆನಂತರ ನೀವು ಆಯ್ಕೆಗಳನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನಿಮ್ಮ ಸ್ವಲ್ಪ ವಿಳಾಸ ಸ್ವಲ್ಪ ಹೇಳಿ. ನನ್ನ ವಿಳಾಸ ಚಾಮರಾಜನಗರ ಜಿಲ್ಲೆ ಸಂತೆಮರಳಿ ಅಂಚೆ ಯಗ್ವಾಡಿಪುರ ಉಗಮ ಫಾರ್ಮ್. ಮತ್ತು ನನ್ನ ಉಗಮ ಫಾರ್ಮ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 7899877940 7899877940 ಇದು ನನ್ನ ವಾಟ್ಸಪ್ ಸಂಖ್ಯೆ ಕೂಡ ಆಗಿರುತ್ತೆ. ದಯವಿಟ್ಟು ಫೋನ್ ಮಾಡೋದ್ರ ಬದಲು ಮೆಸೇಜ್ ಹಾಕಿ, ನಾನು ಎಲ್ಲರಿಗೂ ರಿಯಾಕ್ಟ್ ಮಾಡ್ತೀನಿ.
ಹಾಗಾಗಿ ಮತ್ತೆ ಸಮಯ ಏನು ಹೇಳ್ತೀರಾ ಫೋನ್ ಮಾಡಿ ಏನಾದರೂ ಏನಿದ್ರು ನೈಟ್ 7 ಗಂಟೆ ನಂತರ ನೀವು ಫೋನ್ ಮಾಡಿ ಏನಿ ಅಗ್ರಿಕಲ್ಚರ್ ಅಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಸಂಬಂಧಪಟ್ಟಂತ ಯಾವುದೇ ವಿಷಯಗಳಿದ್ರು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಬಹುದು ನಾನು ಆ ಕೆಲಸ ಮಾಡೋದಕ್ಕೆ ಸದಾ ರೆಡಿ ಇರ್ತೀನಿ ನನ್ನ ಮಿತಿಯೊಳಗಡೆ ನಾನೇನು ಬದುಕು ಕಲಿಸ್ಕೊಟ್ಟಿದೆ ಆ ಮಾಹಿತಿನಿಗೆ ನಾನು ನಿಮ್ಗೆ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸ್ವಾಮಿಯರೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡ್ರೆ ನಮ್ಮ ವೀಕ್ಷಕರೇ ನೀವು ಸಹ ಮಾಹಿತಿಗಳನ್ನು ನಿಮಗೆ ಗೊತ್ತಿರೋದನ್ನ ಶೇರ್ ಮಾಡುವಂಥ ಕೆಲಸ ನೀವು ಮಾಡಬೇಕು ಅಂತಂದರೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್